ನಿಮಗೆ ನೀವು ಐದು ಗ್ಯಾರಂಟಿಗಳ ಜೊತೆಗೆ ನವೆಂಬರ್ 1ರಂದು ಈ ಬಾರಿಯ ನವೆಂಬರ್ 1ರಂದು ಒಂದು 6ನೇ ಗ್ಯಾರಂಟಿಯ ಸ್ವರೂಪದಲ್ಲಿ ರಾಜ್ಯದ ವಿದ್ಯಾರ್ಥಿಗಳಿಗೆ ರಾಜ್ಯದ ಶಾಲೆಗಳಿಗೆ ವಿಚಾರದಲ್ಲಿ ಒಂದು ಘೋಷಣೆಯನ್ನು ಮಾಡಿದೆ. ವಿದ್ಯುತ್ ಮತ್ತು ನೀರಿನ ಪೂರೈಕೆಯನ್ನು ಉಚಿತವಾಗಿ ಮಾಡಿಸ್ಕೊಡ್ತೀನಿ ಅಂತ ಹೇಳುವಂತ ಹೇಳಿದರೆ ನಾವು ಒಂದು ಸಣ್ಣ ಒಂದು ಕಿರುಚಿತ್ರವನ್ನು ತೋರಿಸ್ತೀವಿ. ಯಾಕಂದರೆ ಇದು ನಮ್ಮ ರಾಜ್ಯದಲ್ಲಿರುವಂತಹ ಶಾಲೆಗಳ ವ್ಯವಸ್ಥೆ ಹೇಗಿದೆ, ಅದು ಕಾಲದಿಂದ ಕಾಲಕ್ಕೆ ಬೇರೆ ಬೇರೆ ಕಾಲದಲ್ಲಿ ಹೆಂಗಿದೆ ನಮ್ಮ ಶಾಲೆಗಳ ವ್ಯವಸ್ಥೆ ಮತ್ತು ಅವಸ್ಥೆ ಅನ್ನೋದ್ರ ಬಗ್ಗೆ ನಾನು ನಿಮಗೊಂದು ಸಣ್ಣ ಕಿರುಚಿತ್ರವನ್ನು ತೋರಿಸ್ತೀನಿ. ಅದರ ನಂತರ ನನಗೆ ನಿಮಗೆ ಅದರಲ್ಲೊಂದು ಪ್ರಶ್ನೆಯನ್ನು ಕೇಳುವಂಥದ್ದಿದೆ. ಮೊದಲಿಗೆ ಒಂದು ಕಿರುಚಿತ್ರವನ್ನು ತಂದು ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು. ಸವಾಲುಗಳ ನಡುವೆ ಸಮತೋಲನ, ಅಭಿವೃದ್ಧಿಗೂ ಗ್ಯಾರಂಟಿ ಅನ್ನೋದು ಸಿದ್ದರಾಮಯ್ಯ ಸರ್ಕಾರದ ಸಂಕಲ್ಪ. ಈ ಸಂಕಲ್ಪದ ಜೊತೆ ಸೇರಿಕೊಂಡು ತಮ್ಮ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳಬೇಕು ಅನ್ನೋ ತವಕದಲ್ಲಿ ಕೆಲವು ಸರ್ಕಾರಿ ಶಾಲೆಗಳಿವೆ. ಸಮಾಜಮುಖಿ ವರದಿಗಳಿಗೆ ಮನೆಮಾತಾಗಿರುವ News18 ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ನಿರಂತರ ಅಭಿಯಾನ ಮಾಡಿತ್ತು. ಈ ವೇಳೆ ಕೇಳಿಬಂದ ಸಾಮಾನ್ಯ ಪ್ರಶ್ನೆ, ನಾವಿಲ್ಲಿ ಹೇಗೆ ಓದೋದು? ಎಲ್ಲ ಬಿರುಕು ಬಿಟ್ಟು ಬಿದ್ದಿದೆ. ಇಲ್ಲ, ಕೇಳಕ್ಕಾಗಲ್ಲ. ಭಯ ಆಗ್ತದೆ ಸರ್, ಎಲ್ಲ ಬೀಳ್ತದೆ. ತುಂಬಾ ಭಯ ಆಗುತ್ತೆ. ಎಲ್ಲರೂ ಮೈ ತಲೆ ಮೇಲೆ ಏನಾದ್ರೂ ಬಿದ್ರೆ ಎಲ್ಲ ಸ್ಕೂಲ್ ಕ್ಲಾಸ್ ರೂಮ್ನಾಗೆಲ್ಲ ಸೋರ್ತವೆ. ಅಂಚು ಮುರಿದೋಗಿ ತಳಗೆಲ್ಲ ಬಿದ್ದವೆ. ಅವ್ರಿಗೆ ಉಂಡಾಗ ಜಾಗ ಇಲ್ಲದೆ ತಳ ಕೂತ್ ಪಾಠ ಕೇಳತ್ತವ್ರಿಗೆ ಗಿಡ ತಳಗ್ ಕೂತ್ ಓದೋ ಪರಿಸ್ಥಿತಿ ಬಂದೈತ್ರಿ. ಪ್ರೈವೇಟ್ ಸ್ಕೂಲ್ದಾಗ ಓದಕ್ ಆಗುದಿಲ್ರಿ, ಅಂತ ಪರಿಸ್ಥಿತಿ ಇಲ್ರಿ. ನಾವ್ ಕನ್ನಡ ಮೀಡಿಯಂ ಕ ಬರ್ಬೇಕ್ರಿ. ಇಲ್ಲಿ ನೀರು ಕುಡಿಯೋದು ಇದಿಲ್ರಿ, ಮತ್ತ ಶೌಚಾಲಯ ಸರಿ ಇಲ್ರಿ. ಮಳಿ ಬಂದ್ರ ಎಲ್ಲಾ ಬಿಲ್ಡಿಂಗ್ ಎಲ್ಲ ಸೋರ್ತಾವ್ರಿ. ಭವ್ಯ ಭಾರತದ ಭವಿಷ್ಯ ಕಟ್ಟ ಹೊರಟಿರೋ ಕನ್ನಡದ ಹೂಗಳ ನಿರೀಕ್ಷೆ ಒಂದೇ, ನಮಗೆ ಕನಿಷ್ಠ ಮೂಲಸೌಕರ್ಯ ಬೇಕು. ಅದಕ್ಕೆ ಸರ್ಕಾರ ವಂದನೆ ಮಾಡತ್ತವ್ರಿ. ಪ್ಲೀಸ್ ರೀ, ನಮ್ಗೆ ನಾಲ್ಕು ಸ್ಕೂಲ್ ಕಟ್ಕೊಳಿ, ಹೊಸ ಬಿಲ್ಡಿಂಗ್ ಕಟ್ಸಿ, ಊಟ ಎಲ್ಲ ಚೆನ್ನಾಗಿ ಕೊಡಿಸ್ಬೇಕು ಸರ್. ಮಧ್ಯಾಹ್ನದ ಬಿಸಿಯೂಟವನ್ನು ಕರ್ನಾಟಕ ಆರಂಭ ಮಾಡಿತ್ತು ಒಂದು ಕಾಲದಲ್ಲಿ, ಅವತ್ತಿನ ಅವಶ್ಯಕತೆಗೆ ಅನುಗುಣವಾಗಿ. ಇವತ್ತು ಕರ್ನಾಟಕದ ಶಾಲೆ, ಅಲ್ಲೊಂದು ಮಗು ಹೇಳುವಂತಹ ಮಾತನ್ನು ತಾವು ಗಮನಿಸಿರ್ತೀರಿ, ನಮಗೆ ಪ್ರೈವೇಟ್ ಶಾಲೆಗೆ ಹೋಗೋದಕ್ಕೆ ಆರ್ಥಿಕ ಶಕ್ತಿ ಇಲ್ಲ, ಕನ್ನಡ ಮಾಧ್ಯಮಕ್ಕೆ ಬರ್ತೀವಿ ಅಥವಾ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀವಿ ಅನ್ನುವಂಥದ್ದು. ಆದರೆ ನಮ್ಮ ಸರ್ಕಾರಿ ಶಾಲೆಗಳ ವ್ಯವಸ್ಥೆ ಖಾಸಗಿ ಶಾಲೆಗಳಿಗೆ ಈಕ್ವಲ್ ಆಗಿ ಆಗೋದು ಯಾವಾಗ ಅನ್ನುವಂಥ ಪ್ರಶ್ನೆ ಅನೇಕ ಬಾರಿ ಇರುತ್ತೆ. ತಮ್ಮ ಸರ್ಕಾರದಿಂದ ಇದಕ್ಕೊಂದು ಸ್ಪಷ್ಟ ಯೋಜನೆಯನ್ನು ನಾವು ನಿರೀಕ್ಷೆ ಮಾಡಬಹುದಾ? ನಾನು ಎಲ್ಲ ಶಾಲೆಗಳು ಕೂಡ ಸುಸ್ಥಿತಿನಲ್ಲಿದ್ದಾವೆ ಅಂತ ಹೇಳಕ್ಕೆ ಹೋಯ್ತಲ್ಲ, ಮತ್ತು ನಾವೇ ಕಾರಣ ಅಲ್ಲ ಈ ದುಸ್ಥಿತಿ. ಇದು ಮೊದಲಿಂದ ಬಂದಿರತಕ್ಕಂಥ ಬಳುವಳಿ. ಅದಕ್ಕೆ ಈ ವರ್ಷ ನಾವು ಅಧಿಕಾರಕ್ಕೆ ಬಂದಮೇಲೆ ಶಾಲಾ ಕೊಠಡಿಗಳನ್ನು ಹೆಚ್ಚು ಕಟ್ಟಿಸ್ಬೇಕು. ಈಗ ಈ ರೀತಿ ದುಸ್ಥಿತಿಯಲ್ಲಿರ್ತಕ್ಕಂಥ ಶಾಲೆಗಳನ್ನು ರಿಪೇರಿ ಮಾಡಿ ಸುಸ್ಥಿತಿಗೆ ತರಬೇಕು ಅಂತೇಳಿ CSR ಫಂಡು ಹೆಚ್ಚು ಇದಕ್ಕೆ ಈ ಕಡೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಖರ್ಚು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದೀವಿ. ಈಗಾಗಲೇ ಕೈಗಾರಿಕೋದ್ಯಮಿಗಳ ಜೊತೆ ಒಂದು ಮೀಟಿಂಗ್ ಮಾಡಿ ಅದನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಆ CSR ಫಂಡನ್ನು ಹೆಚ್ಚು ಶಾಲಾ ರಿಪೇರಿಗಳು ಮಾಡಲಿಕ್ಕೆ, ಶಾಲಾ ಕೊಠಡಿಗಳು ಕಟ್ಟಿಸ್ಕೊಡ್ಲಿಕ್ಕೆ, ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸ್ಲಿಕ್ಕೋಸ್ಕರ ಬಳಸಬೇಕು ಅಂತಕ್ಕಂಥದ್ದು ಒಂದು. ಎರಡನೇದು, ಸರ್ಕಾರನು ಕೂಡ ಈ ದಿಕ್ಕಿನಲ್ಲಿ ಹೆಚ್ಚು ಹಣ ಖರ್ಚು ಮಾಡಬೇಕು ಅಂತಕ್ಕಂಥದ್ದು. ಯಾಕಂತಂದರೆ ಜನರಿಗೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದೋಕ್ಕಾಗಲ್ಲ ಅಂತಕ್ಕಂಥ ಭಾವನೆ ಹೆಚ್ಚಾಗ್ತಾ ಇದೆ. ಖಾಸಗಿ ಶಾಲೆಗಳಿಗೆ ಹೋಗಬೇಕು ಅಂತಕ್ಕಂಥದ್ದು ಇದು ಇದೇ ಕಾರಣ ಅಲ್ಲ. ಹೌದು, ಇದೊಂದೇ ಕಾರಣ ಅಲ್ಲ. ಹೌದು, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದೋದಕ್ಕಿಂತ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಬೇಕು ಅಂತಕ್ಕಂಥ ವ್ಯಾಮೋಹ ಒಂದು ತಪ್ಪು ತಿಳುವಳಿಕೆ. ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿದ್ರೆ ಭಾಳ ಬುದ್ಧಿವಂತರಾಗ್ತಾರೆ, ಕೆಲಸ ಸಿಗ್ತದೆ ಅಂತಕ್ಕಂಥದ್ದು ಒಂದು ಭಾವನೆ. ಇಂಗ್ಲೀಷ್ ಮೀಡಿಯಂ ಬೇಡ ಅಲ್ಲ, ಕನ್ನಡ ಮೀಡಿಯಂ ಬೇಡ, ಇಂಗ್ಲೀಷ್ ಮೀಡಿಯಂ ಓದಬೇಕು ಅಂತ ಸುಪ್ರೀಂ ಕೋರ್ಟ್ನವರು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಅಧಿಕಾರನ ತಂದೆ ತಾಯಿಗಳಿಗೆ ಕೊಟ್ಬಿಟ್ಟಿದ್ದಾರೆ. ಸೊ ಇದನ್ನು ಈ ಉಪಯೋಗಿಸ್ಕೊಂಡು ಈಗ ಇಂಗ್ಲೀಷ್ ಮೀಡಿಯಮ್ಗಳ ಶಾಲೆಗಳಿಗೆ ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಆ
ಅನಿಸಿಕೆ ಇದೆಯಲ್ಲ, ಭಾವನೆ, ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿದ್ರೆ ಬುದ್ಧಿವಂತರ ಆಯ್ತಾರೆ, ಕೆಲಸ ಸಿಗುತ್ತೆ ಅಂತ ಅನ್ನೋದು, ಅಥವಾ ನಮ್ಮ ಮಕ್ಕಳು ಇಂಗ್ಲೀಷ್ನಲ್ಲಿ ಮಾತಾಡಬೇಕು ಅಂತಕ್ಕಂಥ ಆ ಇದಿದೆಯಲ್ಲ, ಅದು ಸರಿ ಇಲ್ಲ ಅನ್ನೋದು ನನ್ನ ಭಾವನೆ. ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ನರ ಓದಲಿ, ಕನ್ನಡ ಮೀಡಿಯಮ್ನರ ಓದಲಿ, ನಮ್ಮ ಮಾತೃಭಾಷೆಯಲ್ಲಿ ಕಲಿಯೋದು ಭಾಳ ಮುಖ್ಯ. ಎಲ್ಲ ತಜ್ಞರ ಅಭಿಪ್ರಾಯನೂ ಕೂಡ ಮಾತೃಭಾಷೆಯಲ್ಲಿ ಶಿಕ್ಷಣ ಕಲಿಯಬೇಕು ಅಂತ ಹೇಳೋದು. ಕನಿಷ್ಠ ಪಕ್ಷ 10ನೇ ತರಗತಿವರೆಗೆ ಮಾತೃಭಾಷೆಯಲ್ಲಿ ಓದಬೇಕು. ಓದಿದ್ರೆ ಅದು ಹೆಚ್ಚು ಜ್ಞಾನ ವಿಕಾಸ ಆಗ್ತದೆ. ನಾವು ಅರ್ಥ ಮಾಡ್ಕೊಳ್ಳೋದು, ಯೋಚನೆ ಮಾಡೋದು, ಪ್ರೆಸೆಂಟೇಷನ್ ಮಾಡೋದು, ಅವೆಲ್ಲವೂ ಕೂಡ ನಮ್ಮ ಮಾತೃಭಾಷೆ ಇದ್ದರೆ ಹೆಚ್ಚು ಚೆನ್ನಾಗಿರ್ತದೆ. ಈಗ ನಾನೇ ಉದಾಹರಣೆಗೆ 10ನೇ ತರಗತಿವರೆಗೆ ಐ ವಾಸ್ ನಂಬರ್ 1 ಇಡೀ ಕ್ಲಾಸ್ನಲ್ಲಿ. ಆ ಕನ್ನಡ ಮೀಡಿಯಮ್ನಲ್ಲಿ ಓದಿದೆ ನಾನು. ಹೌದು, ಇಡೀ ನಮ್ಮಲ್ಲಿ 2 ಸೆಕ್ಷನ್ ಇದ್ದು A B ಅಂತ, ಇಂಗ್ಲೀಷ್ ಮೀಡಿಯಮ್ ಒಂದು, ಕನ್ನಡ ಮೀಡಿಯಮ್ ಒಂದು. ಎರಡೂ ಸೆಕ್ಷನ್ನಲ್ಲಿದ್ದಂಥ ವಿದ್ಯಾರ್ಥಿಗಳಲ್ಲಿ ನಾನೇ ಇಡೀ ಶಾಲೆಗೆ SSLC ನಾನು ಐ ಸ್ಟ್ಯಾಂಡ್ ನಂಬರ್ 1. ಓಕೆ. ಆದರೆ PUC ಬಂದಮೇಲೆ ಇಂಗ್ಲೀಷ್ ಮೀಡಿಯಮ್ ತಗೊಂಡ್ಬಿಟ್ಟೆ. ನಾನು ಫಸ್ಟ್ ಕ್ಲಾಸ್ನಲ್ಲಿದ್ದವನು ಸೆಕೆಂಡ್ ಕ್ಲಾಸ್ಗೆ ಇಳಿದುಬಿಟ್ಟೆ. ಸೊ ಅದರಿಂದ ಮಾತೃಭಾಷೆಯಲ್ಲಿ ಕಲಿತಕ್ಕಂಥದ್ದು ಇದೆಯಲ್ಲ, ಅದರಷ್ಟು ನಮಗೆ ಅರ್ಥಪೂರ್ಣ ಆಗ್ತಕ್ಕಂಥದ್ದು, ಸುಲಭ ಆಗ್ತಕ್ಕಂಥದ್ದು ಮಾತೃಭಾಷೆನೇ. ಇಂಗ್ಲೀಷ್ ಭಾಷೆ ಕಲಿಬೇಡಿ ಅಂತ ಹೇಳಲ್ಲ ನಾನು, ಇಂಗ್ಲೀಷ್ ಕಲಿಬೇಡಿ ಅಂತ ಹೇಳಲ್ಲ. ಹೌದು, ಕಲೀರಿ, ಆದರೆ ಮಾಧ್ಯಮ ಕನ್ನಡದಲ್ಲಿ ಇರಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ, ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಒಂದು ಭಾಷೆ ಕಲೀರಿ ಯಾವ್ದನ್ನಾರುವೆ. ನಿಜ, ಕರ್ನಾಟಕದಲ್ಲಿ ಕನ್ನಡ ಭಾಷೆ ನಮ್ಮ ರಾಜ್ಯ ಭಾಷೆ, ಸಾರ್ವಭೌಮ ಭಾಷೆ, ಆಡಳಿತ ಭಾಷೆ. ಸೊ ಅದಕ್ಕೆ ನಾವೆಲ್ಲ ಕನ್ನಡಿಗರು ಮಾತೃಭಾಷೆ ಅಭಿಮಾನ ಇರಬೇಕಾಗ್ತದೆ. ತಾವು ರಾಜಕೀಯದಲ್ಲಿ ಮೊದಲ ಬಾರಿಗೆ ಶಾಸಕರಾದಂಥ ಸಂದರ್ಭದಲ್ಲಿ ಮೊದಲ ಬಾರಿಗೆ ತಮಗೆ ಸರ್ಕಾರದ ಮಟ್ಟದ ಹುದ್ದೆಯಾಗಿ ತಾವು ಸ್ವೀಕಾರ ಮಾಡಿಕೊಂಡಿದ್ದು ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ತಾವು ಕಾರ್ಯನಿರ್ವಹಣೆಯನ್ನು ಮಾಡಿದಂಥವ್ರು. ಈಗ CSR ಫಂಡ್ಗಳನ್ನು ಶಾಲೆಗಳಿಗೆ ತರಿಸುವಂಥದ್ದು ಭಾಳ ಒಳ್ಳೆಯ ಯೋಚನೆ. ಯಾಕಂದರೆ ನಮ್ಮ ಸರ್ಕಾರ ಶಾಲೆಗಳ ಇನ್ಫ್ರಾಸ್ಟ್ರಕ್ಚರನ್ನು ಕೇವಲ ಸರ್ಕಾರಕ್ಕೆ ಮಾತ್ರ ಅಭಿವೃದ್ಧಿ ಮಾಡಿಸೋಕ್ಕಾಗೋದಿಲ್ಲ, ಖಾಸಗಿ ಇಂದ ಕೂಡ ಹಣವನ್ನು ಬಳಕೆ ಮಾಡಿಕೊಂಡು ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದ್ದಾಗ ಕಲಿಕೆ ವಾತಾವರಣ ಚೆನ್ನಾಗಿ ಆಗುತ್ತೆ ಅನ್ನೋದು ಭಾಳ ಮುಖ್ಯವಾದ ಕಾನ್ಸೆಪ್ಟಲ್ಲಿ ತಮ್ಮ ಸರ್ಕಾರ ಹೊರಟಿದೆ. ಆದರೆ ಅಲ್ಲಿ ಕನ್ನಡ ಮಾಧ್ಯಮದ ಶಾಲೆಗಳ ಸ್ವರೂಪದಲ್ಲೇ ಇರುತ್ತಾ, ಅಥವಾ ಅದನ್ನು ಇಂಗ್ಲೀಷ್ ಮಾಧ್ಯಮಕ್ಕೆ ಬದಲಿಸುವಂಥದ್ದು ಯೋಚನೆಯ ಹೇಗೆ ಅಂತ? ಯಾಕಂದರೆ ಬೇಡಿಕೆ ನಿಮ್ಮ ಮೇಲೆ ಸಹಜವಾಗಿನ ರಾಜಕೀಯವಾದಂಥ ಬೇಡಿಕೆ ಇದ್ದೇ ಇರುತ್ತೆ. ನಾನು ಸುಪ್ರೀಂ ಕೋರ್ಟ್ ಡಿಸಿಷನ್ ಇರೋದ್ರಿಂದ ಮಾಧ್ಯಮ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ತಂದೆ ತಾಯಿಗಳಿಗೆ ಮತ್ತು ಪೋಷಕರಿಗೆ ಇರೋದರಿಂದ ಅವ್ರು ಆಯ್ಕೆ ಮಾಡ್ಕೋಬೋದು. ಬಟ್ ಇಂಗ್ಲೀಷ್ ಮೀಡಿಯಮ್ ಆ ಸ್ಟ್ಯಾಂಡರ್ಡ್ ಇದೆಯಲ್ಲ, ಆ ಮಟ್ಟದಲ್ಲೇ ಕನ್ನಡ ಶಾಲೆಗಳು ಕೂಡ, ಎಸ್, ಸರ್ಕಾರಿ ಶಾಲೆಗಳು ಕೂಡ ಇರಬೇಕು ಅನ್ನೋದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಆ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ಮಾಡ್ತೀವಿ. ಓಕೆ. ಯಾಕಂತಂದರೆ ಈಗಲೂ ಕೂಡ ನಾವು ಶಿಕ್ಷಣಕ್ಕೇ ಹೆಚ್ಚು ಹಣ ಖರ್ಚು ಮಾಡ್ತಾ ಇದ್ದೀವಿ ನಮ್ಮ ಬಜೆಟ್ನಲ್ಲಿ. ಹೌದು, ಶಿಕ್ಷಣಕ್ಕೆ ಜಾಸ್ತಿ ಹಣ ಖರ್ಚು ಮಾಡ್ತಕ್ಕಂಥದ್ದು. ಆಮೇಲೆ ನೀರಾವರಿ, ಆಮೇಲೆ ಸೋಷಿಯಲ್ ವೆಲ್ಫೇರು ಇವೆಲ್ಲ ಬರ್ತವೆ. ಬಟ್ ಇನ್ನೂ ಸಾಲಲ್ಲ, ಇನ್ನೂ ಹೆಚ್ಚು ಹಣ ಖರ್ಚು ಮಾಡಬೇಕಾಗ್ತದೆ. ಯಾಕಂದರೆ ನಾವು ಖರ್ಚು ಮಾಡ್ತಕ್ಕಂಥ ಹಣ ಖಾಸಗಿ ಶಾಲೆಗಳಷ್ಟು ಖರ್ಚು ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಎಲ್ರಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತಕ್ಕಂಥದ್ದು, ಸರ್ಕಾರಿ ಶಾಲೆಗಳಲ್ಲಿ ಓದೋರು ಇರ್ಬೋದು, ಖಾಸಗಿ ಶಾಲೆಗಳಲ್ಲಿ ಓದೋದು, ಎಲ್ರಿಗೂ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು. ಆಗ ಮಾತ್ರ ಸಮಾನತೆ ಕಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವರಿಗೆ ಕಳಪೆ ಶಿಕ್ಷಣ, ಕೆಲವರು ಮಾತ್ರ ಒಳ್ಳೆಯ ಶಿಕ್ಷಣ ಆದರೆ ಆಗೋದಿಲ್ಲ. ಹೌದು, ಎಲ್ರಿಗೂ ಗುಣಮಟ್ಟದ ಶಿಕ್ಷಣ ಸಿಗ್ತಕ್ಕಂಥದ್ದು. ಅದಕ್ಕೋಸ್ಕರ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತೀವಿ.